ಪಾರಿಶ್ವಾರದಿಂದ ಬಿಡಿಗೆ ಏನು ಮಲಪ್ರಭಾ ನದಿ ಒಂದು ಮಧ್ಯೆ ಹಾದೋಗಿದೆ. ಈ ಮಲಪ್ರಭಾ ನದಿ ಮೇಲಿನ ಸೇತುವೆ ಪ್ರತಿ ವರ್ಷ ಕೂಡ ಅನಾಹುತಕ್ಕೆ ಹಾನಿಯಾಗ್ತಿರೋದ್ರಿಂದ ಇಲ್ಲಿ ಕಳೆದ 5 ವರ್ಷದಿಂದ ಆಡಳಿತ ಮಾಡಿದಂತ ಮಾಜಿ ಶಾಸಕರು ಕೂಡ ಇದರ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯತನ ತೋರಿಸಿದಕ್ಕೆ ತಾಲೂಕಿನ ಜನ ತಕ್ಕ ಉತ್ತರ ಅವರಿಗೆ ನೀಡಿದ್ದಾರೆ. ಅದೇ ರೀತಿ ಈ ವರ್ಷ ಮುಂಗಾರು ಮಳೆಯಲ್ಲಿ ಕೂಡ ಸೇತುವೆ ಮೇಲೆ ನೀರು ಬಂದು ನಿಂತಕಂತ ಪರಿಸ್ಥಿತಿ ಕಾಣಾಪುರ ತಾಲೂಕಿನಲ್ಲಿ ಉದ್ಭವವಾಗಿದೆ. ಈ ಸೇತುವೆ ಮೇಲೆ ನೀರು ನಿಂತು ಇಡೀ ಒಂದು ರಾಜ್ಯದಲ್ಲಿ ಯಾವುದಾದರೂ ಒಂದು ಸೇತುವೆ ನೋಡಿದ್ರೆ ಸೇತುವೆ ಮೇಲೆ ನೀರು ನಿಂತಕಂತ ಒಂದು ಯಾವುದಾದರೂ ಸೇತುವೆ ಇದ್ರೆ ಅದು ಕಾಣಾಪುರ ತಾಲೂಕಿನ ಮಲಪ್ರಭಾ ನದಿ ಸೇತುವೆ ಅಂತ ಅನ್ಕೋಬಹುದು. ಆದ ಕಾರಣ ಕಾಣಾಪುರ ತಾಲೂಕಿನ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಮಾನ್ಯ ಶಾಸಕರು ಇದಕ್ಕೆ ವಿಶೇಷವಾದ ಅನುದಾನವನ್ನ ಬಿಡುಗಡೆ ಮಾಡ್ಕೊಂಡು ಬಂದು ಈ ಪೂರ್ವ ಭಾಗದ ಜನರಿಗೆ 50 ರಿಂದ 60 ಹಳ್ಳಿಗಳಿಗೆ ಏನು ಒಂದು ಮಾರ್ಗವಾಗಿದೆ. ಈ ಒಂದು ಮಾರ್ಗವನ್ನ ಅತಿ ಉಸ್ತುವಾರಿ ಮೂಲಕ ಜವಾಬ್ದಾರಿ ಮೂಲಕ ನಿರ್ವಹಿಸಿ ಕೊಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸುತ್ತೇವೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ. ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್‌ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.